ಮಾಡೋ ಉದ್ದೇಶ ಏನಂತಂದ್ರೆ, ನಮ್ಮ ಬಳ್ಳಾರಿಯಲ್ಲಿ ಫಿಲ್ಮ್ಸೇವರಿಲ್ಲ. ಇಲ್ಲಿ ಬೇಜಾನ್ ಕಲಾವಿದರು, ಸಾಹಿತಿಗಳು, ಬರಹಗಾರರು, ನಿನ್ನ ಡೈರೆಕ್ಟರ್ಗಳು, ಬಹಳ ಜನ ವಿದ್ಯಾರ್ಥಿಗಳಿದೆ. ಅವರಿಗೆಲ್ಲ ಅನುಕೂಲಗಳು ಮಾಡಿಕೊಡ್ಬೇಕಂತೇಳಿ ನಾವು ಕನ್ನಡ ಫಿಲ್ಮ್ ಚೇಂಬರ್ ಇದನ್ನೇ ಪತ್ರಿಕೆ ಪಟ್ಟಿಯಲ್ಲಿ ಒಂದು ಮೆಸೇಜ್ ತಿಳಿಸ್ಬೇಕಂತೇಳಿ ನಾನು ಒಂದು ಹೇಳಿಕೆಯನ್ನು ಮಾಡ್ಬೇಕು. ಸರ್, ಈಗ ಮೈನ್ ಫಿಲಮ್ ಚೇಂಬರ್ ಅಂತ ನಮ್ದು ಹೆಡ್ ಆಫೀಸು ಬೆಂಗಳೂರಲ್ಲಿ ಇದೆ. ಬಳ್ಳಾರಿಯಲ್ಲಿ ಏನು ಅಂತ ಕರ್ನಾಟಕ ಫಿಲ್ಮ್ ಚೇಂಬರ್ ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲ. ಹೌದು, ಮಾತ್ರ ಸಂಸ್ಥೆ ಒಂದೇ ಅದು. ಅದೇ ಕಲಾವಿದರಲ್ಲಿ ಚಿತ್ರನಟರು ಅಥವಾ ಪ್ರೊಡ್ಯೂಸರ್ಸ್ ಸಂಪ್ರದಾಯ ಒಂದೇ. ಅವ್ರು ಯಾವ ಜಿಲ್ಲಾ ಘಟಕಗಳು ಮಾಡಲಿಲ್ಲ. ನೀವು ಇನ್ನೂ ಕನ್ನಡ ಫಿಲ್ಮ್ ಚೇಂಬರೇ ಮಾಡಕತ್ತೀರಿ, ಇನ್ನೂ ಅದೇ ಇನ್ನೂ ಪರಿಪೂರ್ಣವಾಗಿ ಆಗಿಲ್ಲ. ಕನ್ನಡ ತಾವು ಮಾಡಿದ್ದೀರ ಫಿಲ್ಮ್ ಚೇಂಬರ್, ಅದು ಬೆಳೆದ ನಂತರ ನೀವು ಜಿಲ್ಲಾ ಘಟಕಗಳೆಲ್ಲ ಮಾಡ್ಬೇಕಂತ. ಬೆಳೆಯೋದಕ್ಕೆ ಸರ್ ಬೆಳೆಸ್ಬೇಕಲ್ಲ, ಫಸ್ಟ್ ಬೆಳಿಬೇಕಲ್ಲ. ಬೆಳೆಯೋದಂದ್ರೆ ಜಿಲ್ಲೆ ಜಿಲ್ಲೆ ಮಾಡಿದ್ರೆ ಬೆಳೆಯುತ್ತದೆ. ಹೆಂಗ ಆಗ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಲ್ಲಿ ಪ್ರೊಡ್ಯೂಸರ್ಸ್ ಇರಲ್ರಿ ರವೀಂದ್ರ? ಸಿನಿಮಾ ಚಟುವಟಿಕೆಗಳು ಬಳ್ಳಾರಿಯಲ್ಲಿ ಇಲ್ಲ. ಬಳ್ಳಾರಿಯಲ್ಲಿ ಏರೆಸ್ಟ್ ಅಂತೀರಿ, ಏನು 31 ಜಿಲ್ಲೆಯಲ್ಲೂ ಕಲಾವಿದರು ನಿರ್ದೇಶಕರಿದ್ದಾರೆ. ಆ ಪ್ರೊಡ್ಯೂಸರ್ಸ್ ಗಳಿಗೆ ಲಿಸ್ಟ್ ಕೊಡ್ಲ? ನನ್ನ ಫಿಲಂ ಚೇಂಬರ್ ನಾನು ಫಿಲ್ಮ್ ಚೇಂಬರ್ ಡೈರಿ ನೋಡಿದ್ರೆ ಲಿಸ್ಟ್ ಬರ್ತದೆ ಬಿಡಿ. ಮೆಂಬರ್ ಆಗಿದ್ದಾರೆ 450 ಜನ ಮೆಂಬರ್ ಆಗಿದ್ದಾರೆ. 31 ಜಿಲ್ಲೆಯಲ್ಲೂ ಆಗಿದ್ದಾರೆ. 31 ಜಿಲ್ಲೆಯಲ್ಲೂ ಆಗಿದ್ದಾರೆ. ಅದಕ್ಕೋಸ್ಕರ ನಾವು 31 ಜಿಲ್ಲೆಯಲ್ಲೂ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ, ಈ ತರ ಒಂದು ಚೇಂಬರ್ ಮಾಡಿದೀವಿ ಅನ್ನೋ ವಿಷಯನ ನಮ್ಮ ಕರ್ತವ್ಯ, ನಮ್ಮ ಕಡೆಯಿಂದ ಕರ್ತವ್ಯನ ನಿಭಾಯಿಸ್ತಾ ಇದೀವಿ. ಕರ್ನಾಟಕ ಫಿಲ್ಮ್ ಚೇಂಬರ್ ಗೆ ಪರ್ಯಾಯವಾಗಿ ಯಾಕೆ ಅಂದ್ರೆ, ಮೈನ್ ಫಿಲಮ್ ಚೇಂಬರ್ ಚಿತ್ರರಂಗದ ಏಳಿಗೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಅವರು ಗೋವಾಗ ಹೋಗಿ ಪಾರ್ಟಿ ಮಾಡ್ಕೊಂಡು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಬರುವಂತ ಕೆಲಸ ಕಾರ್ಯಗಳು ಆಗೋಗಿದೆ. ಮೈನ್ ಚೇಂಬರ್ ಅಧ್ಯಕ್ಷರಿಗೆ ಯಾವುದೇ ಚಿತ್ರರಂಗದ ಬಗ್ಗೆ ಕಾಳಜಿ ಇಲ್ಲ. ಶೋಕಿ ಮಾಡೋಕ್ಕೋಸ್ಕರ ಫಿಲಮ್ ಚೇಂಬರ್ ಮಾಡಿ ಅಧ್ಯಕ್ಷ ಆಗಿದ್ದಾರೆ ಎನ್ ಎಂ ಸುರೇಶರು. ಅದಕ್ಕೆ ಪರ್ಯಾಯವಾಗಿ ನಾವೇನ್ ಮಾಡೋದು, ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕಲಾವಿದರುಗಳಿಗೆ, ನಮ್ಮ ಕಲಾವಿದರಿಗೆ ಸಹಾಯ ಆಗಲಿ, ಸಪೋರ್ಟ್ ಆಗಬೇಕು. ಪ್ರತಿಯೊಬ್ಬರು ಎಲ್ಲಾ ಜಿಲ್ಲೆ ಜಿಲ್ಲೆ ಕಲಾವಿದರಿಗೂ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಫಿಲಮ್ ಚೇಂಬರ್ ಮಾಡಿದ್ವಿ. ಇನ್ನು ಒಂದು ಮುಖ್ಯವಾಗಿ ಅಲ್ಲಿ ಮೆಂಬರ್ಶಿಪ್ 50,000 100,000 ಇದೆ. ಮೈನ್ ಚೇಂಬರ್ ಅಂತ ಏನಿದೆಯಲ್ಲ, ಅಲ್ಲಿ ಮೆಂಬರ್ಶಿಪ್ ತುಂಬಾ ಕಾಸ್ಟ್ಲಿ ಇದೆ. ಇವತ್ತಿನ ದಿನ ಕಲಾವಿದರುಗಳು ನಿರ್ದೇಶಕರು ಅಷ್ಟು ಅಮೌಂಟ್ ಕಟ್ಟುವಂತ ಆಗಲ್ಲ. ಅದಕ್ಕೋಸ್ಕರ ನಾವು ಕಮ್ಮಿ ಬೆಲೆ ನೀಡಬೇಕು. ಒಂದು 3,000 ರೂಪಾಯಿ 2,000 ರೂಪಾಯಿ ಕೊಡಬೇಕು. ಬ್ಯಾನರ್ ಒಂದು 7,000 ರೂಪಾಯಿ 8,000 ರೂಪಾಯಿ 5,000 ರೂಪಾಯಿ ಇರಬೇಕು. ಮುಂದೆ ಉದ್ದೇಶಕ್ಕೋಸ್ಕರ ನಾವು ಮಾಡಿದೀವಿ. ಆಮೇಲೆ ಮೈನ್ ಚೇಂಬರ್ ಕಡೆಯಿಂದ ನಿಮ್ಗೆ ಏನು ಸಹಾಯಗಳು ಆಗ್ತಾ ಇಲ್ಲ ಕಲಾವಿದರಿಗೆ. ಒಂದು ಕೊರೋನಾ ಟೈಮ್ ಅಲ್ಲಿ ಇರ್ಬೋದು, ಬೇರೆ ಇನ್ಯಾವ ಟೈಮ್ ಗಳು ಇರ್ಬೋದು, ಬರೀ ಅಲ್ಲಿ ಮೆಂಬರ್ ಆದವರಿಗೆ, ಸದಸ್ಯರುಗಳು ಮಾತ್ರ. ಅಲ್ಲಿ ಮೈನ್ ಚೇಂಬರ್ ಅಲ್ಲಿ ಸದಸ್ಯರುಗಳು ಯಾರಾಗಿದೆ ಗೊತ್ತಾ? ಓನ್ಲಿ 3 ವಿಂಗ್ ಮಾತ್ರ, ಪ್ರೊಡ್ಯೂಸರ್, ಎಕ್ಸಿಬ್ಯೂಟರ್, ಡಿಸ್ಟ್ರಿಬ್ಯೂಟರ್. ಈ 3 ವಿಂಗ್ ಬಿಟ್ರೆ ಬೇರೆ ಯಾರು ಕಲಾವಿದರಾಗ್ಲಿ ನಿರ್ದೇಶಕರಲ್ಲಿ ಮೆಂಬರ್ಶಿಪ್ ಇಲ್ಲ. ನೀವು ಅದನ್ನ ದಾಖಲೆ ಸಹಿತ ತಗೊಂಡ್ಬಂದು
ಕೊಡಲಿಲ್ಲ. ಯಾರಾದರೂ ಕೊಟ್ಟರಿ ಅವರೇನು ರೆಸ್ಪಾಂಡ್ ಮಾಡಲಿಲ್ವ ಅಂತ ಕೇಳಿದ್ದು ನಾನು. 2023 ಸರ್ ನಾನು ಫಸ್ಟ್ ಕಮಿಟಿ ಮೆಂಬರ್ ಆದೆ. ಅವಾಗ ಒಂದು 8 ಸರ್ ಎಲ್ಲಾ ಪದಾಧಿಕಾರಿಗಳಿಗೂ ಹೇಳಿದ್ದೀನಿ, ಅವ್ರು ಮನ್ನಣೆ ಹಾಕೊಂಡಿಲ್ಲ. ನೋಡಪ್ಪ ಫಿಲಂ ಚೇಂಬರ್ ಅಂದ್ರೆ ಒಂದು ಬಿಸ್ನೆಸ್ ಸರ್ಕಲ್, ಇದು ಬಿಸ್ನೆಸ್ ಮಾಡೋರು ಮಾತ್ರ ಇರಬೇಕು ಅಂತ ಅವ್ರ ಮೆಂಟಾಲಿಟಿಗಳು. ಸೊ ನಾವು ಅದನ್ನ ಹೇಳಿ ಹೇಳಿ ಸಾಕಾಗಿ 2024 ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ಎಲೆಕ್ಟ್ ಆದೆ. 2024 ನಾನು ಹೇಳಿದೆ ಸರ್ ಒಂದು ಚಿತ್ರರಂಗದಲ್ಲಿ ಎಲ್ಲಾ ಫಿಲಂ ಚೇಂಬರ್ ಅಂದ್ರೆ ಎಲ್ಲಾರು ಒಬ್ಬರ್ಸ್ಕೊಂಡು ಕರ್ಕೊಂಡು ಹೋಗೋಣ, ಕಲಾವಿದ್ರನ್ನ ನಿರ್ದೇಶಕರ ನಿರ್ಮಾಪಕರನ್ನ ಮೇಕಪ್ ಮ್ಯಾನ್ ಛಾಯಾಗ್ರಾಹಕರು ಮೀಡಿಯಾದವರು ಪ್ರತಿಯೊಬ್ಬರು ಒಂದೇ ಮಾತೃಸಂಸ್ಥೆಯಲ್ಲಿ ಒಂದೇ ಮೆಂಬರ್ಶಿಪ್ ಕೊಟ್ಟು ಎಲ್ಲರಿಗೂ ವೋಟಿಂಗ್ ಅಥಾರಿಟಿ ಕೊಡಿ, ಎಲ್ಲರಿಗೂ ವೈಸ್ ಕೊಡಿ. ಒಬ್ಬ ನಿರ್ದೇಶಕನು ಕೂಡ ಸಿನಿಮಾದಲ್ಲಿ ದುಡ್ಡಿರ್ತಾನೆ, ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರೆ ಸಿನಿಮಾ ಅಲ್ಲ. ಒಬ್ಬ ನಿರ್ದೇಶಕನು ಕಷ್ಟಪಟ್ಟಿರ್ತಾನೆ, ಕ್ಯಾಮ್ರಾಮನ್ ಕಷ್ಟಪಟ್ಟಿರ್ತಾರೆ, ಮೀಡಿಯಾದ ತುಂಬಾ ಕಷ್ಟಪಟ್ಟಿರ್ತಾರೆ ನಮ್ಮನ್ನ ಬೆಳಗುತ್ತರಕ್ಕೆ. ಇವ್ರಿಗೆಲ್ಲ ಒಂದು ಮೆಂಬರ್ಶಿಪ್ ಕೊಡಿ ಸರ್. ಯಾಕಂದ್ರೆ ಏನ್ ಮಾಡ್ತಾ ಇದ್ರೆ ಇಲ್ಲ ಅವೆಲ್ಲ ಮಾಡ್ಕೊಳಕ್ಕಲ್ಲಪ್ಪ, ನಾವ್ 80 ಇತಿಹಾಸದಿಂದ ಹಂಗೆ ಪಡ್ಕೊ ಬಂದಿದೀವಿ, 80 ಮೋಸ ಮಾಡ್ಕೊಂಡೆ ಬಂದವ್ರೆ, ಇವಾಗ ಮುಂದಕ್ಕೆ ಹೋಗಿ ಹೋಗ್ತಾ ಇದ್ರೆ ಅಲ್ಲಿ ಆಗ್ತಾರೆ. ಕಲಾವಿದರುಗಳಿಗೆ ಹೇಳೋದಕ್ಕೆ ಸರ್ ಅವ್ರ ಕೈ ಏನು ಆಗಲ್ಲ. ಯಾಕೆ ಅಂದ್ರೆ ಫಿಲಂ ಚೇಂಬರ್ ಮಾತೃ ಸಂಸ್ಥೆ ಇದೆ, ಅದು ನಿರ್ಧಾರ ತಗೋಬೇಕು ಹೊರತು ಯಾರೊಬ್ಬ ಕಲಾವಿದರಿಗೆ ಹೇಳಿದ್ರೆ ನಿರ್ಧಾರ ತಗೊಳಕ್ಕಾಗಲ್ಲ ಸರ್. ಅವರು ರಾಜಕೀಯಕ್ಕೋಸ್ಕರ ಅವರು ರೇಣುಕಾ ಸ್ವಾಮಿಗೆ 5 ಲಕ್ಷ